ನಮ್ಮ ಜಲಧಾರೆಯ ಹೋರಾಟ, ನಮ್ಮ ಕಾರ್ಯಕ್ರಮ ವಿಭಿನ್ನ. ಕಾಂಗ್ರೆಸ್ಸು ಬಿ ಜೆ ಪಿ ಅವರ ಕಾರ್ಯಕ್ರಮಗಳು ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಅವರ ಕಾರ್ಯಕ್ರಮಗಳು ಕೇವಲ ಮತವನ್ನು ಪಡೀಲಿಕ್ಕೆ ಇವತ್ತು ಕೊಡ್ತಕ್ಕಂಥ ಕಾರ್ಯಕ್ರಮ. ಈಗ ಉದಾಹರಣೆಗೆ ನೆನ್ನೆ ಕಿತ್ತೂರು ಕರ್ನಾಟಕ, ಅಲ್ಲೆಲ್ಲೋ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಅಂತೂ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನೀವು ಸಿ ಹಂಚ್ಕೊಂಡು ತೃಪ್ತಿ ಪಡೋದಾದರೆ ಆ ಭಾಗದಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ ಯೋಚನೆ ಮಾಡಿದ್ದೀರಾ? ನಾನು ಆ ಭಾಗದ ಜನರಲ್ಲಿ ಕೇಳ್ತಕ್ಕಂಥದ್ದು, ಹೆಸರನ್ನು ಬದಲಾವಣೆ ಮಾಡಿದ ತಕ್ಷಣ ನಿಮ್ಮ ಬದುಕು ಬದಲಾವಣೆ ಆಗ್ತಿದೆಯಾ? ಕಲ್ಯಾಣ ಕರ್ನಾಟಕಕ್ಕೆ ಹೆಸರಿಟ್ಟು ಎಷ್ಟು ವರ್ಷ ಆಯಿತು? ಆಗಲೇ ಒಂದು ವರ್ಷ ಪೂರೈಸಿದ್ದೀವಿ. ಆದರೆ ಕಲ್ಯಾಣ ಕರ್ನಾಟಕದ ಜನರ ಜೀವನದ ಬದಲಾವಣೆ ಏನಾದರೂ ಕಂಡ್ವಾ? ಇವತ್ತು ಕಿತ್ತೂರು ಕರ್ನಾಟಕ ಮಾಡಿದ್ದೆ ಅವರ ಹೆಮ್ಮೆ ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದೇನಿದೆ, ಇದು ಬಿ ಜೆ ಪಿ ಕಾಂಗ್ರೆಸ್ನ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಗಳನ್ನು ಜನತೆ ಇವತ್ತು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಿಮ್ಮಗಳನ್ನು ಈ ರೀತಿಯ ಸಣ್ಣ ಪುಟ್ಟ ಗಿಮಿಕ್ಗಳಿಂದ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ಇವರು ಸಿದ್ಧ ಇಲ್ಲ. ಸಣ್ಣ ಪುಟ್ಟ ರೀತಿಯಲ್ಲಿ ಬದಲಾವಣೆಗಳನ್ನು ತಂದು ಯಾವುದೇ ರೀತಿಯ ಆರ್ಥಿಕ ಶಕ್ತಿಯನ್ನು ಅಭಿವೃದ್ಧಿಯನ್ನು ಮಾಡದೆ ಈ ರೀತಿಯ ಹೆಸರುಗಳ ಮುಖಾಂತರ ನಿಮ್ಮ ಭಾವನೆಗಳನ್ನು ಇವತ್ತು ಆಕರ್ಷಣೆ ಮಾಡತಕ್ಕಂಥದ್ದೇನಿದೆ, ಇದಕ್ಕೆ ನೀವು ಎಚ್ಚೆತ್ತುಕೊಳ್ಳಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ.